Ruby ಅಲ್ಲಿ object oriented programming methods ಎಂಬ spoken tutorial ಗೆ ನಿಮಗೆ ಸ್ವಾಗತ. ಈ tutorial ನಲ್ಲಿ ನಾವು instance method ಗಳು, class method ಗಳು ಮತ್ತು accessor method ಗಳನ್ನು ಬಳಸಲು ಕಲಿಯುವೆವು. ಇಲ್ಲಿ ನಾವು ಉಬುಂಟು ಆವೃತ್ತಿ 12.04 ರೂಬಿ 1.9.3 ಇವುಗಳನ್ನು ಬಳಸುತ್ತಿದ್ದೇವೆ. ಈ tutorial ಅನ್ನು ಬಳಸಲು ನೀವು ಇಂಟರ್ನೆಟ್ ನ ಸಂಪರ್ಕವನ್ನು ಹೊಂದಿರಬೇಕು. ಅಲ್ಲದೆ ನೀವು ಲಿನಕ್ಸ್ ಕಮಾಂಡ್ ಗಳು, ಟರ್ಮಿನಲ್ ಮತ್ತು ಟೆಕ್ಸ್ಟ್ ಎಡಿಟರ್ ಗಳ ಬಗ್ಗೆ ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಅನ್ನು ನೋಡಿ. ಪ್ರಾರಂಭಿಸುವ ಮುನ್ನ ನಾವು ಈ ಮೊದಲು TTT ಎಂಬ ಡೈರೆಕ್ಟರಿಯನ್ನು ಕ್ರಿಯೇಟ್ ಮಾಡಿದ್ದೆವು ಎಂಬುದನ್ನು ನೆನಪಿಸಿಕೊಳ್ಳಿ. ಆ ಡೈರೆಕ್ಟರಿಗೆ ಅನಂತರ ruby-tutorial ಗೆ ಹೋಗೋಣ. OOP-methods ಎಂಬ ಒಂದು ಡೈರೆಕ್ಟರಿಯನ್ನು ಕ್ರಿಯೇಟ್ ಮಾಡಿ ಮತ್ತು ಅದಕ್ಕೆ CD ಮಾಡಿಕೊಳ್ಳಿ. ಇನ್ಸ್ಟೆನ್ಸ್ ಮೆಥಡ್ ಗಳೆಂದರೆ ಏನು? ಇನ್ಸ್ಟೆನ್ಸ್ ಮೆಥಡ್ ಗಳು ಒಂದು ಕ್ಲಾಸ್ ನ ಎಲ್ಲ ಇನ್ಸ್ಟೆನ್ಸ್ ಗಳಿಗೆ ಲಭ್ಯವಿರುವ ಮೆಥಡ್ ಗಳಾಗಿವೆ. ಒಂದು ಕ್ಲಾಸ್ ನ ಆಬ್ಜೆಕ್ಟ್ ಗಳನ್ನು ಅಥವಾ ಇನ್ಸ್ಟೆನ್ಸ್ ಗಳನ್ನು ಹೇಗೆ ಕ್ರಿಯೇಟ್ ಮಾಡುವುದೆಂದು ಹಿಂದೆ ನಾವು ಕಲಿತಿದ್ದೆವು. ಪ್ರಾಥಮಿಕ ಹಂತದ ರೂಬಿ ಟ್ಯುಟೋರಿಯಲ್ಸ್ ನಲ್ಲಿ ತೋರಿಸಿದಂತೆ ಜಿಎಡಿಟ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನು instance_methods.rb ಎಂದು ಹೆಸರಿಸಿ. ನನ್ನ ಹತ್ತಿರ ಇನ್ಸ್ಟೆನ್ಸ್ ಮೆಥಡ್ಸ್ ಅನ್ನು ಜಾರಿಗೊಳಿಸುವ ಒಂದು ಉದಾಹರಣೆ ಇದೆ. ನಾವು ಇದರಲ್ಲಿ ಮುಂದುವರಿಯುತ್ತಿದ್ದಂತೆ ನೀವು ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಕೋಡ್ ಅನ್ನು ಟೈಪ್ ಮಾಡಬಹುದು. ಈ ಉದಾಹರಣೆಯಲ್ಲಿ ನಾನು ಪ್ರಾಡಕ್ಟ್ ಎಂಬ ಒಂದು ಕ್ಲಾಸ್ ಅನ್ನು ಡಿಫೈನ್ ಮಾಡಿದ್ದೇನೆ. ನೇಮ್ ಹಾಗೂ ಪ್ರೈಸ್ ಗಳೆಂಬ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ಇನಿಷಿಯಲೈಸ್ ಮಾಡಲು ನಾನು ಇನಿಷಿಯಲೈಸ್ ಎಂಬ ಮೆಥಡ್ ಅನ್ನು ಕಾಲ್ ಮಾಡಿದ್ದೇನೆ. ನೇಮ್ ಹಾಗೂ ಪ್ರೈಸ್ ಗಳೆಂಬ ಇನ್ಸ್ಟೆನ್ಸ್ ಮೆಥಡ್ ಗಳನ್ನು ಸಹ ಡಿಫೈನ್ ಮಾಡಿದ್ದೇನೆ. ಇವುಗಳಲ್ಲಿ ಪ್ರತಿಯೊಂದು ಕ್ರಮವಾಗಿ ನೇಮ್ ಹಾಗೂ ಪ್ರೈಸ್ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ರಿಟರ್ನ್ ಮಾಡುತ್ತದೆ. ಇನ್ಸ್ಟೆನ್ಸ್ ಮೆಥಡ್ ಗಳನ್ನು ಸಾಮಾನ್ಯ ಮೆಥಡ್ ಗಳಂತೆಯೇ ಡಿಫೈನ್ ಮಾಡಲಾಗುತ್ತದೆ. ರೂಬಿಯಲ್ಲಿ ಮೆಥಡ್ ಗಳನ್ನು ಹೇಗೆ ಕ್ರಿಯೇಟ್ ಮಾಡುವುದೆಂದು ಈ ಮೊದಲು ನಾವು ಕಲಿತಿದ್ದೆವು. ಎಲ್ಲ ಇನ್ಸ್ಟೆನ್ಸ್ ಗಳಿಗೆ ಈ ಮೆಥಡ್ ಗಳು ಹೇಗೆ ಲಭ್ಯವಾಗುತ್ತವೆ ಎಂಬುದನ್ನು ಇದೀಗ ನಾವು ನೋಡುವೆವು. ಈಗ ನಮ್ಮ ಹತ್ತಿರ ಇರುವ ಲಾಜಿಕ್ ಅನ್ನು ಕಾರ್ಯಗತಗೊಳಿಸೋಣ. ಇಲ್ಲಿ ನಾನು ಪ್ರಾಡಕ್ಟ್ ಎಂಬ ಆಬ್ಜೆಕ್ಟ್ ಅನ್ನು ಇನಿಷಿಯಲೈಸ್ ಮಾಡಿದ್ದೇನೆ ಮತ್ತು ಅದನ್ನು product_object_1 ಎಂದು ಹೆಸರಿಸಿದ್ದೇನೆ. ನಾನು ಇದನ್ನು ಒಂದು ನೇಮ್ ನ ವ್ಯಾಲ್ಯೂ ಹಾಗೂ ಒಂದು ಪ್ರೈಸ್ ನ ವ್ಯಾಲ್ಯೂಗಳೊಂದಿಗೆ ಇನಿಷಿಯಲೈಸ್ ಮಾಡಿದ್ದೇನೆ. ಇನಿಷಿಯಲೈಸರ್ ಬ್ಲಾಕ್ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳಾದ ನೇಮ್ ಹಾಗೂ ಪ್ರೈಸ್ ಗಳಿಗೆ ವ್ಯಾಲ್ಯೂಗಳನ್ನು ರವಾನಿಸುತ್ತದೆ. ಈಗ ಈ ಪ್ರಾಡಕ್ಟ್ ಇನ್ಸ್ಟೆನ್ಸ್ ಅಥವಾ ಆಬ್ಜೆಕ್ಟ್ ನೇಮ್ ಹಾಗೂ ಪ್ರೈಸ್ ಎಂಬ ಇನ್ಸ್ಟೆನ್ಸ್ ಮೆಥಡ್ ಗಳನ್ನು ಬಳಸಬಹುದು. ಈ ಮೆಥಡ್ ಗಳನ್ನು ಇನ್ವೋಕ್ ಮಾಡಿದಾಗ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳಲ್ಲಿ ಸ್ಟೋರ್ ಮಾಡಲಾದ ವ್ಯಾಲ್ಯೂಗಳನ್ನು ನಾವು ಪಡೆಯುತ್ತೇವೆ. ಈಗ ನಾವು ಈ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ruby instance_methods.rb ಹಾಗೂ ಔಟ್ಪುಟ್ ಅನ್ನು ನೋಡಲು ಎಂಟರ್ ಅನ್ನು ಒತ್ತಿ. ನೀವು ಆಬ್ಜೆಕ್ಟ್ ಅನ್ನು ಇನಿಷಿಯಲೈಸ್ ಮಾಡಿದ ವ್ಯಾಲ್ಯೂಗಳನ್ನು ಅದು ಪ್ರಿಂಟ್ ಮಾಡುವುದನ್ನು ನೀವು ನೋಡುವಿರಿ. ಅರ್ಥಾತ್ ಲ್ಯಾಪ್ಟಾಪ್ ಹಾಗೂ 35,000. ನಂತರ ಇನ್ನೊಂದು ಇನ್ಸ್ಟೆನ್ಸ್ ಅಥವಾ ಆಬ್ಜೆಕ್ಟ್ ಅನ್ನು ಇನಿಷಿಯಲೈಸ್ ಮಾಡಿ. ನಾವು ಈ ಆಬ್ಜೆಕ್ಟ್ ಅನ್ನು product_object_2 ಎಂದು ಹೆಸರಿಸೋಣ. ಈ ಸಲ ನಾವು ನೇಮ್ ಹಾಗೂ ಪ್ರೈಸ್ ಗಳಿಗಾಗಿ ವ್ಯಾಲ್ಯೂಗಳ ಬೇರೊಂದು ಸೆಟ್ ಅನ್ನು ಕೊಡೋಣ. ಈಗ ನಾವು ಈ ಆಬ್ಜೆಕ್ಟ್ ಗಾಗಿ ನೇಮ್ ಹಾಗೂ ಪ್ರೈಸ್ ಎಂಬ ಇನ್ಸ್ಟೆನ್ಸ್ ಮೆಥಡ್ ಗಳನ್ನು ಕಾಲ್ ಮಾಡೋಣ. ನಂತರ ನಾವು ಮತ್ತೆ ಟರ್ಮಿನಲ್ ಗೆ ಬದಲಾಯಿಸೋಣ ಹಾಗೂ ಹಿಂದಿನಂತೆ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಇದು ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಆಗುವುದನ್ನು ಮತ್ತು ಹೊಸ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡುವುದನ್ನು ನೀವು ನೋಡುವಿರಿ. ಇನ್ಸ್ಟೆನ್ಸ್ ಮೆಥಡ್ ಗಳು ಪ್ರಾಡಕ್ಟ್ ಎಂಬ ಕ್ಲಾಸ್ ನ ಎಲ್ಲ ಆಬ್ಜೆಕ್ಟ್ ಗಳಿಗೆ ಲಭ್ಯವಾಗಿರುತ್ತವೆ ಎಂಬುದನ್ನು ಇದು ಸಾಬೀತು ಮಾಡುತ್ತದೆ. ಈಗ ನಿಮಗೆ ನಿಮ್ಮ ಸ್ವಂತದ ಇನ್ಸ್ಟೆನ್ಸ್ ಮೆಥಡ್ ಗಳನ್ನು ಬರೆಯಲು ಸಾಧ್ಯವಾಗಬೇಕು. ಇನ್ನು ಮುಂದೆ ಕ್ಲಾಸ್ ಮೆಥಡ್ ಗಳೆಂದರೆ ಏನು ಎಂಬುದನ್ನು ನಾವು ನೋಡೋಣ. ಕ್ಲಾಸ್ ಮೆಥಡ್ ಗಳು ಕ್ಲಾಸ್ ಗೆ ಮಾತ್ರ ಲಭ್ಯವಿರುವ ಮೆಥಡ್ ಗಳಾಗಿವೆ. ಈ ಮೆಥಡ್ ಗಳು ಕ್ಲಾಸ್ ನ ಇನ್ಸ್ಟೆನ್ಸ್ ಗಳಿಗೆ ಲಭ್ಯವಿರುವುದಿಲ್ಲ. ನೀವು ಕ್ಲಾಸ್ ಮೆಥಡ್ ಗಳನ್ನು ವಿವಿಧ ರೀತಿಗಳಲ್ಲಿ ಡಿಫೈನ್ ಮಾಡಬಹುದು. ನಾವು ಒಂದು ಉದಾಹರಣೆಯನ್ನು ನೋಡೋಣ. ಪ್ರಾಥಮಿಕ ಹಂತದ ರೂಬಿ ಟ್ಯುಟೋರಿಯಲ್ಸ್ ನಲ್ಲಿ ತೋರಿಸಿದಂತೆ ಜಿಎಡಿಟ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನು class_methods.rb ಎಂದು ಹೆಸರಿಸಿ. ನನ್ನ ಹತ್ತಿರ ಕ್ಲಾಸ್ ಮೆಥಡ್ಸ್ ಅನ್ನು ಕಾರ್ಯಗತಗೊಳಿಸುವ ಒಂದು ಉದಾಹರಣೆ ಇದೆ. ನಾವು ಇದರಲ್ಲಿ ಮುಂದುವರಿಯುತ್ತಿದ್ದಂತೆ ನೀವು ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಕೋಡ್ ಅನ್ನು ಟೈಪ್ ಮಾಡಬಹುದು. ನಾನು ಈ ಮೊದಲು ಮಾಡಿದಂತೆ ಪ್ರಾಡಕ್ಟ್ ಎಂಬ ಕ್ಲಾಸ್ ಅನ್ನು ಡಿಫೈನ್ ಮಾಡಿದ್ದೇನೆ. ಹಿಂದೆ ಮಾಡಿದಂತೆ ಒಂದು ಇನಿಷಿಯಲೈಸರ್ ಅನ್ನು ಕಾಲ್ ಮಾಡಿದ್ದೇನೆ. ಆದರೆ ಈ ಸಲ ನಾನು ಡಿಸ್ಕ್ರಿಪ್ಷನ್ ಎಂಬ ಒಂದು ಹೆಚ್ಚಿನ ಆರ್ಗ್ಯುಮೆಂಟ್ ಅನ್ನು ಸೇರಿಸಿದ್ದೇನೆ. ವ್ಯಾಲ್ಯೂಗಳನ್ನು ಇಡಲು ಹಿಂದಿನಂತೆ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ಬಳಸದೆ ನಾನು ಕ್ಲಾಸ್ ವೇರಿಯೇಬಲ್ ಗಳನ್ನು ಬಳಸುತ್ತಿದ್ದೇನೆ. ಕ್ಲಾಸ್ ಮೆಥಡ್ ಗಳನ್ನು ಡಿಫೈನ್ ಮಾಡಬಹುದಾದ ಮೂರು ವಿಧಾನಗಳನ್ನು ಈ ಕ್ಲಾಸ್ ನಿಮಗೆ ತೋರಿಸುವುದು.
name ಎಂಬ ಕ್ಲಾಸ್ ಮೆಥಡ್ ನ ಡಿಕ್ಲರೇಷನ್ ಅನ್ನು ನೋಡಿ. ಇಲ್ಲಿ ಇದನ್ನು ಕ್ಲಾಸ್ ನೇಮ್ ಪ್ರಾಡಕ್ಟ್ ಅನ್ನು ಬಳಸಿ ಡಿಫೈನ್ ಮಾಡಲಾಗಿದೆ. ಆಮೇಲೆ ಎರಡನೆಯ ಕ್ಲಾಸ್ ಮೆಥಡ್ ನ ಡಿಕ್ಲರೇಷನ್ ಅನ್ನು ನೋಡಿ. ಇಲ್ಲಿ ನಾನು ಸೆಲ್ಫ್ ಎಂಬ ಕೀವರ್ಡ್ ಅನ್ನು ಬಳಸಿದ್ದೇನೆ. ನಂತರ ನೀವು ಕ್ಲಾಸ್ ಮೆಥಡ್ ಗಳನ್ನು ಡಿಫೈನ್ ಮಾಡಬಹುದಾದ ಮೂರನೆಯ ರೀತಿಯನ್ನು ಪರಿಶೀಲಿಸಿ. ಈಗ ನಾವು ಈ ಕ್ಲಾಸ್ ಮೆಥಡ್ ಗಳನ್ನು ಕಾರ್ಯಗತಗೊಳಿಸೋಣ. ಹಿಂದೆ ಮಾಡಿದಂತೆ ಮೊದಲು ನಾವು ಪ್ರಾಡಕ್ಟ್ ನ ಒಂದು ಆಬ್ಜೆಕ್ಟ್ ಅನ್ನು ಇನಿಷಿಯಲೈಸ್ ಮಾಡೋಣ. ಈ ಸಲ ನಾವು ಡಿಸ್ಕ್ರಿಪ್ಷನ್ ಗೆ ಒಂದು ವ್ಯಾಲ್ಯೂ ಅನ್ನು ಸಹ ಕೊಡುತ್ತಿದ್ದೇವೆ. ಈಗ ಇಲ್ಲಿ ತೋರಿಸಿದಂತೆ ನಾವು ಕ್ಲಾಸ್ ಮೆಥಡ್ ಗಳನ್ನು ಇನ್ವೋಕ್ ಮಾಡೋಣ. ಈಗ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ಮತ್ತು ಔಟ್ಪುಟ್ ಅನ್ನು ಪರೀಕ್ಷಿಸೋಣ. ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹಿಂದಿನಂತೆ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಅದು ನೇಮ್, ಪ್ರೈಸ್ ಹಾಗೂ ಡಿಸ್ಕ್ರಿಪ್ಷನ್ ಗಳ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡುವುದನ್ನು ನೀವು ನೋಡುವಿರಿ. ಈಗ ನೀವು ನಿಮ್ಮ ಸ್ವಂತದ ಕ್ಲಾಸ್ ಮೆಥಡ್ ಗಳನ್ನು ಬರೆಯಲು ಸಾಧ್ಯವಾಗಬೇಕು. ಇನ್ನು ಮುಂದೆ ಆಕ್ಸೆಸರ್ ಮೆಥಡ್ ಗಳೆಂದರೆ ಏನು ಎಂದು ನಾವು ನೋಡುವೆವು. ರೂಬಿ ಕ್ಲಾಸ್ ಗಳಲ್ಲಿ ಡಿಫೈನ್ ಮಾಡಿದ ಡೇಟಾವನ್ನು ಆಕ್ಸೆಸ್ ಮಾಡಲು ಆಕ್ಸೆಸರ್ ಮೆಥಡ್ ಗಳನ್ನು ಬಳಸುತ್ತದೆ. ಆಕ್ಸೆಸರ್ ಮೆಥಡ್ ಗಳು ಸೆಟರ್ ಮೆಥಡ್ ಮತ್ತು ಗೆಟರ್ ಮೆಥಡ್ ಗಳನ್ನು ಒಳಗೊಂಡಿದೆ. ಸೆಟರ್ ಮೆಥಡ್ ಗಳು ವ್ಯಾಲ್ಯೂಗಳನ್ನು ಸೆಟ್ ಮಾಡುತ್ತವೆ. ಗೆಟರ್ ಮೆಥಡ್ ಗಳು ಆ ವ್ಯಾಲ್ಯೂಗಳನ್ನು ಪಡೆಯುತ್ತವೆ. ಈ ಮೆಥಡ್ ಗಳನ್ನು ಡಿಕ್ಲೇರ್ ಮಾಡಲು ರೂಬಿ ATTR ಅಂಡರ್ಸ್ಕೋರ್ ಆಕ್ಸೆಸರ್ ಎಂಬ ಶಬ್ದವನ್ನು ಬಳಸುತ್ತದೆ. ನಾವು ಆಕ್ಸೆಸರ್ ಮೆಥಡ್ ಗಳ ಒಂದು ಉದಾಹರಣೆಯನ್ನು ನೋಡೋಣ. ಪ್ರಾಥಮಿಕ ಹಂತದ ರೂಬಿ ಟ್ಯುಟೋರಿಯಲ್ಸ್ ನಲ್ಲಿ ತೋರಿಸಿದಂತೆ ಜಿ ಎಡಿಟ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಇದನ್ನು ಆಕ್ಸೆಸರ್ ಅಂಡರ್ಸ್ಕೋರ್ ಮೆಥಡ್ಸ್ ಡಾಟ್ ಆರ್ಬಿ ಎಂದು ಹೆಸರಿಸಿ. ನನ್ನ ಹತ್ತಿರ ಆಕ್ಸೆಸರ್ ಮೆಥಡ್ಸ್ ಅನ್ನು ಕಾರ್ಯಗತಗೊಳಿಸುವ ಒಂದು ಉದಾಹರಣೆ ಇದೆ. ನಾವು ಇದರಲ್ಲಿ ಮುಂದುವರಿಯುತ್ತಿದ್ದಂತೆ ನೀವು ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಕೋಡ್ ಅನ್ನು ಟೈಪ್ ಮಾಡಬಹುದು. ಈ ಉದಾಹರಣೆಯಲ್ಲಿ ನಾನು ಪ್ರಾಡಕ್ಟ್ ಎಂಬ ಒಂದು ಕ್ಲಾಸ್ ಅನ್ನು ಡಿಫೈನ್ ಮಾಡಿದ್ದೇನೆ. ನೇಮ್ ಮತ್ತು ಪ್ರೈಸ್ ಗಳಿಗಾಗಿ ನಾನು ATTR ಅಂಡರ್ಸ್ಕೋರ್ ಆಕ್ಸೆಸರ್ ಅನ್ನು ಡಿಕ್ಲೇರ್ ಮಾಡಿದ್ದೇನೆ. ಈ ವಿಧದ ಮೆಥಡ್ ಗಳನ್ನು ಬಳಸಲು ಬೇಕಾಗಿರುವುದು ಇಷ್ಟೇ. ಈಗ ಇದನ್ನು ಕಾರ್ಯರೂಪಕ್ಕೆ ತರೋಣ. ಒಂದು ಪ್ರಾಡಕ್ಟ್ ಆಬ್ಜೆಕ್ಟ್ ಅನ್ನು ನಾನು ಇನಿಷಿಯಲೈಸ್ ಮಾಡಿದ್ದೇನೆ. ಆಮೇಲೆ ಪ್ರಾಡಕ್ಟ್ ಆಬ್ಜೆಕ್ಟ್ ನ ನೇಮ್ ಹಾಗೂ ಪ್ರೈಸ್ ಗಳನ್ನು ನಾನು ಸೆಟ್ ಮಾಡಿದ್ದೇನೆ. ಇದು ಸಾಧ್ಯವಿದೆ ಏಕೆಂದರೆ ATTR ಅಂಡರ್ಸ್ಕೋರ್ ಡಿಕ್ಲರೇಷನ್ ವ್ಯಾಲ್ಯೂಗಳನ್ನು ಸೆಟ್ ಮಾಡಲು ಡೀಫಾಲ್ಟ್ ಆಗಿ ಮೆಥಡ್ ಗಳನ್ನು ಕ್ರಿಯೇಟ್ ಮಾಡುತ್ತದೆ. ಆಮೇಲೆ ನಾನು ಗೆಟರ್ ಮೆಥಡ್ ಗಳನ್ನು ಬಳಸಿ ನೇಮ್ ಹಾಗೂ ಪ್ರೈಸ್ ಗಳಿಗಾಗಿ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು ಪ್ರಯತ್ನಿಸಿದ್ದೇನೆ. ಈ ಗೆಟರ್ ಮೆಥಡ್ ಗಳು ಸಹ ATTR ಅಂಡರ್ಸ್ಕೋರ್ ಆಕ್ಸೆಸರ್ ನ ಡಿಕ್ಲರೇಷನ್ ನಿಂದ ರಚಿಸಲ್ಪಟ್ಟಿದ್ದವು. ಈಗ ನಾವು ಮುಂಚಿನಂತೆಯೇ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಸೆಟ್ ಮಾಡಿದ ವ್ಯಾಲ್ಯೂಗಳನ್ನು ಅದು ಪ್ರಿಂಟ್ ಮಾಡುವುದನ್ನು ನೀವು ನೋಡುವಿರಿ. ಈಗ ನಿಮ್ಮ ಸ್ವಂತದ ಆಕ್ಸೆಸರ್ ಮೆಥಡ್ ಗಳನ್ನು ಬರೆಯಲು ನಿಮಗೆ ಸಾಧ್ಯವಾಗಬೇಕು. ಗಮನಿಸಬೇಕಾದ ಒಂದು ಅಂಶವೆಂದರೆ ಆಕ್ಸೆಸರ್ ಮೆಥಡ್ ಗಳು ಡಿಫಾಲ್ಟ್ ಆಗಿ ಇನ್ಸ್ಟೆನ್ಸ್ ಮೆಥಡ್ ಗಳಾಗಿವೆ. ಹೀಗಾಗಿ ಕ್ಲಾಸ್ ಪ್ರಾಡಕ್ಟ್ ನ ವಿವಿಧ ಇನ್ಸ್ಟೆನ್ಸ್ ಗಳಿಂದ ಅವುಗಳನ್ನು ಆಕ್ಸೆಸ್ ಮಾಡಬಹುದು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಇನ್ಸ್ಟೆನ್ಸ್ ಮೆಥಡ್ ಗಳು, ಕ್ಲಾಸ್ ಮೆಥಡ್ ಗಳು ಹಾಗೂ ಆಕ್ಸೆಸರ್ ಮೆಥಡ್ ಗಳ ಬಗ್ಗೆ ಕಲಿತಿದ್ದೇವೆ. ಒಂದು ಅಸೈನ್ಮೆಂಟ್, ಟೆಂಪರೇಚರ್ ಎಂಬ ಹೆಸರಿನ ಒಂದು ಕ್ಲಾಸ್ ಅನ್ನು ಡಿಫೈನ್ ಮಾಡಿ ರೂಬಿಯ ಆಕ್ಸೆಸರ್ ಮೆಥಡ್ ನ ಸಿಂಟ್ಯಾಕ್ಸ್ ಅನ್ನು ಬಳಸಿ ಒಂದು ಇನ್ಸ್ಟೆನ್ಸ್ ಮೆಥಡ್ ಅನ್ನು ಬರೆಯಿರಿ. ಈ ಮೆಥಡ್ ಕೊಟ್ಟಿರುವ ಫ್ಯಾರನ್ಹೈಟ್ ಗೆ ಸೆಲ್ಸಿಯಸ್ ಅನ್ನು ಕಂಡುಹಿಡಿಯಬೇಕು. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ICT MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ spoken-tutorial.org/NMEICT-intro. ಐಐಟಿ ಬೊಂಬೈಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ ವಂದನೆಗಳು.